ನಮಸ್ಕಾರ, ಸೋನಿ ನೈನ್ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ವೈಕುಂಠ ಏಕಾದಶಿಯ ಅಂಗವಾಗಿ ವೈಕುಂಠಪುರಿಯ ಅನಂತಶಯನ ಮಂದಿರದಲ್ಲಿ ವೆಂಕಟೇಶ್ವರ ದರ್ಶನ ಪಡೆದು ಪುನೀತರಾದ ಸಹಸ್ರ ಸಹಸ್ರ ಭಕ್ತರು ಕನಕನ ಸಾಹೇಬ್ ಗುರುದ್ವಾರದಲ್ಲಿ ಸಿಖ್ ಹಿಂದೂ ಕ್ರೈಸ್ತ ಯುವತಿಯರನ್ನು ಪಾಕಿಸ್ತಾನಿಗಳು ಒತ್ತಾಯಪೂರ್ವಕ ಮತಾಂತರ ಮಾಡಿದ್ದನ್ನು ಖಂಡಿಸಿ ಪ್ರತಿಭಟನಾ ರ್ಯಾಲಿ. ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ವೈಕುಂಠ ಏಕಾದಶಿಯ ಅಂಗವಾಗಿ ವಿಶೇಷ ಕಮಲಯಾಗ ಕಾರ್ಯಕ್ರಮ. ಬೀದರ್ ವಾರ್ಡ್ ನಂಬರ್ 34ರಲ್ಲಿ ಮಾಜಿ ಸಚಿವರು ಹಾಗೂ ಶಾಸಕ ರಹೀಂ ಖಾನರ ಅನುದಾನದಲ್ಲಿ 1 ಕೋಟಿ ರೂಪಾಯಿಗಳ ಸಿಸಿ ರಸ್ತೆ ಚರಂಡಿ ಕಾಮಗಾರಿಗಳಿಗೆ ಚಾಲನೆ. ನುಪುರ ವಿಶ್ರಾಂತಿ ನೇತೃತ್ವ 2020ರ ವಿಶಿಷ್ಟ ವೈವಿಧ್ಯಮಯ ವರ್ಣರಂಜಿತ ನೃತ್ಯಗಳ ಅನಾವರಣ. ಕೈಲಾಶ್ ನಗರದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎ ಬಗ್ಗೆ ಜನಜಾಗೃತಿ ಅಭಿಯಾನ ಹಾಗೂ ಬುದ್ಧಿಜೀವಿಗಳ ಸಭೆ. ಸುದ್ದಿಯ ವಿವರಗಳು. ಹಿಂದೂ ಸಂಸ್ಕೃತಿ ಮತ್ತು ಸಂಪ್ರದಾಯದ ಪ್ರಕಾರ ಪ್ರತಿ ಏಕಾದಶಿಗಿಂತ ವೈಕುಂಠ ಏಕಾದಶಿ ಒಂದು ವಿಶಿಷ್ಟ ಮಹತ್ವವಾಗಿದೆ. ಈ ದಿನ ಭಗವಂತನ ದರ್ಶನ ಮಾಡಿದರೆ ಸುಖ, ಶಾಂತಿ, ಸಂತೃಪ್ತಿ ಮತ್ತು ಶಾಂತಿ ಸಮಾಧಾನ ಇಷ್ಟಾರ್ಥಗಳು ಪ್ರಾಪ್ತವಾಗುತ್ತದೆ ಎಂಬ ನಂಬಿಕೆ ಇದೆ. ಅದರಂತೆ ವೈಕುಂಠ ಏಕಾದಶಿಗೆ ವಿಶೇಷ ಸ್ಥಾನ ಕಲ್ಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ಬೀದನಗರದ ಸಮೀಪದ ವೈಕುಂಠಪುರಿ ಒಡವಾಡದ ಶ್ರೀಕ್ಷೇತ್ರ ಅನಂತಾಶಯನ ಮಂದಿರದಲ್ಲಿ ಬೆಳಗ್ಗೆ ಸಂಜೆಯವರೆಗೆ ಭಕ್ತರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿ ವೆಂಕಟೇಶ್ವರ ದರ್ಶನ ಪಡೆದು ಪುನೀತರಾದರು. ವೈಕುಂಠ ಏಕಾದಶಿ ಅಂಗವಾಗಿ ಬೀದರ್ನಗರದ ಸಮೀಪದ ಒಡವಾಡದಲ್ಲಿರುವ ವೈಕುಂಠಪುರಿ ಶ್ರೀಕ್ಷೇತ್ರ ಅನಂತಾಶಯನ ವೆಂಕಟೇಶ್ವರ ಮಂದಿರ ವಿವಿಧ ನಮನೆಯ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ವೆಂಕಟೇಶ್ವರ ದೇವರ ದರ್ಶನ ಮಾಡಲು ಸರತಿ ಸಾಲಿನಲ್ಲಿ ನಿಂತಿದ್ದ ಭಕ್ತರು ಮಂದಿರ ಎಷ್ಟೊಂದು ಚೆನ್ನಾಗಿ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ದೇವಸ್ಥಾನ ಬಹಳ ಸುಂದರವಾಗಿ ಕಾಣುತ್ತದೆ. ಭಕ್ತರಿಗೆ ಮಂದಿರದ ಮಂಟಪ ಪ್ರವೇಶಿಸುತ್ತಿದ್ದಂತೆ ಭಕ್ತಿಯ ಭಾವ ಮನದಲ್ಲಿ ಮನೆ ಮಾಡಿತು. ಮಹಿಳೆಯರು ಸೇರಿದಂತೆ ಭಕ್ತರು ಸರತಿ ಸಾಲಿನಲ್ಲಿ ಶ್ರೀ ವೆಂಕಟೇಶ್ವರ ದೇವರ ಮೂರ್ತಿಯ ದರ್ಶನ ಪಡೆದು ಧನ್ಯರಾದರು. ಶ್ರೀ ವೆಂಕಟೇಶ್ವರ ದೇವರ ಮೂರ್ತಿಯ ದರ್ಶನ ಪಡೆದು ಹೊರಬರುತ್ತಿರುವ ಮಹಿಳೆಯರು ಸೇರಿ ಭಕ್ತರಿಗೆ ದೇವಸ್ಥಾನ ಕಮಿಟಿಯಿಂದ ಬಾಳೆಹಣ್ಣು ಮತ್ತು ತೀರ್ಥ ಪ್ರಸಾದ ನೀಡಲಾಯಿತು. ಈ ಸಂದರ್ಭದಲ್ಲಿ ಒಡವಾಡದಲ್ಲಿರುವ ವೈಕುಂಠಪುರಿ ಶ್ರೀ ಕ್ಷೇತ್ರ ಅನಂತಾಶಯನ ವೆಂಕಟೇಶ್ವರ ಮಂದಿರದ ಪ್ರಮುಖರೊಬ್ಬರು ಮಾತನಾಡುತ್ತಾ ಬೆಳಗ್ಗೆ ವಿಷ್ಣು ಸಹಸ್ರನಾಮ ಪಾರಾಯಣ, ಶ್ರೀ ವೆಂಕಟೇಶ್ವರ ಮೂರ್ತಿಗೆ ಮಹಾಪೂಜೆ, ಚಕ್ರಿ ಭಜನೆ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಅಲ್ಲದೆ ವೈಕುಂಠ ಏಕಾದಶಿ ದಿನದಂದು ವೈಕುಂಠದ ಬಾಗಿಲು ತೆರೆದಿರುತ್ತದೆ. ಈ ದಿನದಂದು ಶ್ರೀ ವೆಂಕಟೇಶ್ವರ ದರ್ಶನ ಮಾಡಿದರೆ ಪಾಪಗಳು ಪರಿಹಾರವಾಗುತ್ತವೆ ಎಂದರು. ಒಡವಾಡದಲ್ಲಿರುವ ವೈಕುಂಠಪುರಿ ಶ್ರೀ ಕ್ಷೇತ್ರ ಅನಂತಾಶಯನ ವೆಂಕಟೇಶ್ವರ ಮಂದಿರದ ಭಕ್ತರೊಬ್ಬರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಒಡವಾಡದಲ್ಲಿರುವ ವೈಕುಂಠಪುರಿ ಶ್ರೀ ಕ್ಷೇತ್ರ ಅನಂತಾಶಯನ ವೆಂಕಟೇಶ್ವರ ಮಂದಿರದಲ್ಲಿ ನಡೆದ ವೈಕುಂಠ ಏಕಾದಶಿಯ ಭವ್ಯ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ ಎಂದರು. ಒಡವಾಡದಲ್ಲಿರುವ ವೈಕುಂಠಪುರಿ ಶ್ರೀ ಕ್ಷೇತ್ರ ಅನಂತಾಶಯನ ವೆಂಕಟೇಶ್ವರ ಮಂದಿರದಲ್ಲಿ ನಡೆದ ವೈಕುಂಠ ಏಕಾದಶಿ ಕಾರ್ಯಕ್ರಮದಲ್ಲಿ ಮಹಿಳೆಯರು, ಮಕ್ಕಳು, ಯುವಕರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು.
ನಿಂತು ದರ್ಶನ ಮಾಡ್ರಿ, ನಿಂತು ನಿಂತು ದೇವ್ರ ನೋಡ್ಕೊಂತ ದರ್ಶನ ಮಾಡ್ರಿ. ಈ ಕ್ಷೇತ್ರ ಅನಂಚನ್ ವೆಂಕಟೇಶ್ವರ ಮಂದಿರ ವೈಕುಂಠಪುರಿ ಓಡವಾಡ ಬೀದರು. ಇವತ್ತಿಂದು ವೈಕುಂಠ ಏಕಾದಶಿ ಭಾಳ ಮಹತ್ವದಾದ ದಿವಸ. ಇವತ್ತು ವೈಕುಂಠ ದ್ವಾರನೇ ತೆರೀತದೆ, ಸ್ವರ್ಗದ ಬಾಕಿಲು ತೆರೀತದೆ ನಂಬಿಕೆ. ಪ್ರತಿ ವರ್ಷ ಅನುಸಾರ ಈ ವರ್ಷವೂ ನಾವು ಮಾಡ್ತಾ ಇದ್ದೇವೆ. ಹೂಗಳಿಂದ ಅಲಂಕೃತ ಮುಂಜಾನೆ ಅಭಿಷೇಕ, ಭಜನೆ ಮಂಡಳಿ, ಚಕ್ರ ಭಜನೆ,
ಎಲ್ಲ ಪದಾಧಿಕಾರಿಗಳು ಎಲ್ಲ ಜನರು ಬಂದು ಇಲ್ಲಿ ಸೇವೆ ಮಾಡ್ತಾಯಿದ್ದಾರೆ. ವರ್ಷ ಭಕ್ತಾದಿಗಳು ಬಂದು ದರ್ಶನ ಮಾಡ್ಕೊಂಡಿದ್ರೆ ಅವರು ಪುನೀತರಾಗಬೇಕು. ಇವತ್ತಿನ ದರ್ಶನದ ವಿಶೇಷವೇನೆಂದರೆ ವೈಕುಂಠ ಏಕಾದಶಿ ಅಂದರೆ ಸ್ವರ್ಗದ ಬಾಗಿಲನ್ನು ತೆರೆದಿರ್ತದೆ. ಈಗ ದರ್ಶನ ಪಡೆದು ಪುನೀತರಾಗಬೇಕು. ಎಲ್ಲೆಲ್ಲೂ ಜನ ಸಾಕಷ್ಟು ಸುತ್ತಮುತ್ತ ಹಳ್ಳಿ ಜನ ಬೀದರ್ ಜನ ಇಲ್ಲಿ ಸಾರದ ಮುಂಜಾನೆ 6 ಗಂಟೆಯಿಂದ ಸತತವಾಗಿ ದರ್ಶನ ನಡೀತಾ ಇತ್ತು. ಜನ ದರ್ಶನ ಪಡೆದು ಪುನೀತರಾಗಬೇಕು ನಂದೊಂದು ವಿನಂತಿ. ಇವತ್ತಿನ ದರ್ಶನ ಮಾಡಿದರೆ ಅವರಿಗೆ ಅವರ ಕುಟುಂಬಕ್ಕೆ ಭಾಳ ಒಳ್ಳೆಯದು, ಭಾಳ ಯಶಸ್ವಿ ಆಗುತ್ತದೆ. ಇವತ್ತಿನ ಓಂ ಶ್ರೀ ಕುಲದೇವಾಯ ನಮಃ. ಶ್ರೀ ಅನಂತಸೇನ ವೆಂಕಟೇಶ್ವರ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೀತಾ ಇದೆ. ಈ ಇದಕ್ಕೆ ಮುಂಜಾನೆಯಿಂದ ರಾತ್ರಿ 9 ಗಂಟೆವರೆಗೆ ಜನಸಾಗರವೇ ಹರಿದು ಬರುತ್ತಾ ಇದೆ. ಅದೇ ರೀತಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತೆಲಂಗಾಣದಿಂದ ಬಹಳಷ್ಟು ಜನರು ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆಂದು ಹೇಳಲು ನಾನು ಬಯಸುತ್ತೇನೆ. ಪಾಕಿಸ್ತಾನದ ನಾನಕನ ಗುರುದ್ವಾರದಲ್ಲಿ ಜನವರಿ 3ರಂದು ಸಿಖ್, ಹಿಂದೂ ಮತ್ತು ಕ್ರೈಸ್ತ ಯುವತಿಯರನ್ನು ಒತ್ತಾಯಪೂರ್ವಕವಾಗಿ ಮತಾಂತರ ಮಾಡಿದ್ದನ್ನು ಖಂಡಿಸಿ ಬೀದರ್ನಾ ಗುರುದ್ವಾರ ಶ್ರೀ ನಾನಕ್ ಜೀರಾ ಸಾಹೇಬ್ ಪ್ರಬಂಧಕಿ ಕಮಿಟಿಯಿಂದ ಬೀದರ್ನಗರದ ಗುರುದ್ವಾರದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಸಿಖ್ ಸಮುದಾಯದವರು ಸೇರಿದಂತೆ ನಾಗರಿಕರು ಪ್ರತಿಭಟನಾ ರ್ಯಾಲಿ ನಡೆಸಿ ಪಾಕಿಸ್ತಾನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. 2020ರ ಜನವರಿ 3ರಂದು ಪಾಕಿಸ್ತಾನದ ನಾನಕನ ಸಾಹೇಬ್ ಗುರುದ್ವಾರದಲ್ಲಿ ಸಿಖ್, ಹಿಂದೂ ಮತ್ತು ಕ್ರೈಸ್ತ ಸಮುದಾಯ ಯುವತಿಯರನ್ನು ಮತಾಂತರ ಮಾಡಿರುವ ಪಾಕಿಸ್ತಾನಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಬೀದರ್ನಗರದ ಗುರುದ್ವಾರ ಶ್ರೀ ನಾನಕ್ ಜೀರಾ ಸಾಹೇಬ್ ಪ್ರಬಂಧಕಿ ಕಮಿಟಿಯ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆಯು ಗುರುದ್ವಾರದಿಂದ ಪ್ರಾರಂಭಗೊಂಡು ಗುರುದ್ವಾರ ಗೇಟ್ ಮೂಲಕ ಮಡಿವಳ ವೃತ್ತದಿಂದ ಬೀದರ್ನಗರದ ಪ್ರಮುಖ ವೃತ್ತಗಳ ಮೂಲಕ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಿ ಸಮಾವೇಶಗೊಂಡಿತು. ಬೀದರ್ನಗರದ ಗುರುದ್ವಾರ ಶ್ರೀ ನಾನಕ್ ಜೀರಾ ಸಾಹೇಬ್ ಪ್ರಬಂಧಕಿ ಕಮಿಟಿಯ ಪೂಜ್ಯರು ಮಾತನಾಡಿ ಪಾಕಿಸ್ತಾನದ ಗುರುದ್ವಾರದಲ್ಲಿ ಸಿಖ್, ಹಿಂದೂ, ಕ್ರೈಸ್ತ ಸಮುದಾಯದ ಯುವತಿಯರನ್ನು ಧರ್ಮ ಪರಿವರ್ತನೆ ಮಾಡಲಾಗಿದೆ, ಇದು ಖಂಡನೀಯವಾಗಿದೆ ಎಂದರು. ಮನ್ಪ್ರೀತ್ ಸಿಂಗ್ ಮೌಂಟಿ ಅವರು ಮಾತನಾಡಿ ಅಮೃತಸರದ ಅಕಲಾತಕ ಮೇಲೆ ದಾಳಿ ನಡೆಸಿದ ಪ್ರಧಾನಿ ಇಂದಿರಾ ಗಾಂಧಿಯವರನ್ನು ಬಿಡದ ನಾವು ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನು ಬಿಡುತ್ತೆಯೇ? ಧರ್ಮ ಯುದ್ಧ ಮಾಡಲು ಪಾಕಿಸ್ತಾನ ಸಿದ್ಧವಿದ್ದರೆ ಭಾರತ ಗಡಿಯಲ್ಲಿ ಬರಲಿ. ಸಿಖ್ ಸಮುದಾಯದವರು ಖಡ್ಗ ಬಿಚ್ಚಿದರೆ ಪಾಕಿಸ್ತಾನಿಗಳು ಕಾಣಿಸುವುದೇ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬೀದರ್ ಲೋಕಸಭಾ ಸದಸ್ಯರಾದ ಭಗವಂತ್ ಖೂಬ್ ಅವರು ಮಾತನಾಡಿ ಪಾಕಿಸ್ತಾನದ ಗುರುದ್ವಾರದಲ್ಲಿ ಜಗಜೀತ್ ಕೌರ್ ಎಂಬ ಯುವತಿಯನ್ನು ಒತ್ತಾಯಪೂರ್ವಕವಾಗಿ ಮತಾಂತರ ಮಾಡಿದ್ದು ಖಂಡನೀಯವಾಗಿದೆ ಎಂದರು. ಯುವ ನಾಯಕರು ಹಾಗೂ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಸೂರ್ಯಕಾಂತ್ ನಾಗರಪಳ್ಳಿ ಅವರು ಮಾತನಾಡಿ ಅಮೆರಿಕದ ಅಧ್ಯಕ್ಷರು ಹೀಗೆ ಪಾಕಿಸ್ತಾನದಲ್ಲಿ ನುಗ್ಗಿ ಭಯೋತ್ಪಾದಕರನ್ನು ಕೊಲೆ ಮಾಡಿದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗುರುದ್ವಾರ ಪ್ರಕರಣದಲ್ಲಿ ಭಾಗಿಯಾಗಿರುವ ಕ್ರೂರಿಗಳನ್ನು ಹಿಡಿದು ತಂದು ಕಠಿಣ ಶಿಕ್ಷೆ ನೀಡಬೇಕು ಎಂದರು. ಈ ಬೀದರ್ನಗರದ ಗುರುದ್ವಾರ ಶ್ರೀ ನಾನಕ್ ಜೀರಾ ಸಾಹೇಬ್ ಪ್ರಬಂಧಕಿ ಕಮಿಟಿಯ ಡಾಕ್ಟರ್ ಸರ್ದಾರ್ ಬಲ್ಬರ್ ಸಿಂಗ್ ಅವರು ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬರೆದ ಮನವಿ ಪತ್ರವನ್ನು ಓದಿ ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಘಾಳಿ ಅವರಿಗೆ ಸಲ್ಲಿಸಿದರು. ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಬೀದರ್ನಗರದ ಗುರುದ್ವಾರ ಶ್ರೀ ನಾನಕ್ ಜೀರಾ ಸಾಹೇಬ್ ಪ್ರಬಂಧ ಕಮಿಟಿಯ ಮನ್ಪ್ರೀತ್ ಸಿಂಗ್ ಬಂಟಿ, ಬಿಜೆಪಿಯ ಬಾಬು ವಾಲಿ, ಡಾಕ್ಟರ್ ಶೈಲೇಂದರ್ ಬೆಳ್ದಾಳೆ, ಜಗದೀಶ್ ಖೂಬಾ, ಬಸವರಾಜ್ ಧನ್ನೂರ್ ಸೇರಿದಂತೆ ಬೀದರ್ನಗರದ ಗುರುದ್ವಾರ ಶ್ರೀ ನಾನಕ್ ಜೀರಾ ಸಾಹೇಬ್ ಪ್ರಬಂಧ ಕಮಿಟಿಯ ಸಿಖ್ ಸಮುದಾಯದ 100 ಜನರು ಇದ್ದರು. ಆಯ್ತು.
वाहेगुरु जी का खालसा वाहेगुरु जी फतेह। आज हम पत्रम मोन्ने मूरने तारीखु पाकिस्तान सिख धर्मीयर पवित्र क्षेत्र गुरुद्वारा ननकाना साहब जो कि पाकिस्तान में है, वहाँ पर सिख और हिंदू माइनॉरिटी में रहते हैं। 3 तारीख के दिन वहाँ के लोगों ने ननकाना साहब पर 400-500 आदमी लेकर हमला किया, खतराव किया। ननकाना साहब जैसे मुसलमानों का मक्का मदीना है, उसी तरह सिखों का मक्का मदीने के जैसे हम वो श्रद्धा से वो ननकाना साहब को देखते हैं। जो पाकिस्तान के लोगों ने जो पथराव किया है ननकाना साहब पे नहीं किया है, उन्होंने अपने मक्का मदीने पे पथराव किया है, इंसानियत पे पथराव किया है। जो कि गुरु नानक साहब मक्का मदीना भी गए, वहाँ पर उनको इस्लाम के बारे में बताया, वहाँ पर एक तुक बोली उन्होंने। वहाँ पर सवाल हुआ मक्का मदीने में गुरु नानक साहब से कि हिंदू बड़ा है या मुसलमान। फिर बाबा जी ने वहाँ कहा, हाजियाँ बाबा के हाजियाँ अमला बाजों दो में रोही, जो परमात्मा के घर में अल्लाह के घर में जात पात नहीं देखी जाती, वहाँ पे कर्मों से फैसला होता है, कर्मों से जन्नत मिलती है। ये पैगाम देने वाले का पाकिस्तान था, मगर ये लोगों ने उस पर पथराव कर इंसानियत पे पथराव कर ना पाकिस्तान बना दिया उसको। हमारा कोई हिंदू से बैर नहीं, कोई मुसलमान से बैर नहीं, लेकिन जो ऐसे काम करेंगे, हम ये इतिहास याद दिलाना चाहते हैं, जो अकाल तख्त साहब पे अमृतसर पे हमला हुआ था, हमने वो कुत्ती इंदिरा गांधी को नहीं छोड़ा, तो इमरान खान क्या है? गुरु नानक देव जी ने माला जपना, नाम जपना सिखाया, ये पोच खालसा पोच गुरु गोविंद सिंह महाराज की भी है। अगर जिस दिन तलवार उठ गई तो आना है तो बॉर्डर पे आओ, हम पूरे खालसे बॉर्डर पे आने तैयार है। ये औरतों का जात परिवर्तन करके, धर्म परिवर्तन करके औरतों के पीठ पीछे आके ये पथराव करना बहुत गलत बात है। ये जो हुआ ये आखिरी हुआ, इसके बाद अगर कुछ ऐसा होगा तो ये सिख धर्म साथ नहीं बैठेगा। हम शांति से सबको लेके जा रहे, तो सब शांति से चले। पाकिस्तान मुर्दाबाद, पाकिस्तान मुर्दाबाद।
ನನ್ಕಾನ್ ಸಾಹೇಬ್ ಗುರುದ್ವಾರದ ಮೇಲೆ ಜಗಜೀತ್ ಕೌರ್ ಅನ್ನಂಥ ಮಹಿಳೆಯ ಧರ್ಮ ಪರಿವರ್ತನೆಯ ತಡೆದಿದ್ದಕ್ಕಾಗಿ ಆ ಒಂದು ಆತಂಕಿಗಳ ಒಂದು ಕಲ್ಲು ತೂರಾಟ ಮತ್ತು ಪಾಕಿಸ್ತಾನದಲ್ಲಿರುವಂಥ ನಮ್ಮ ಸಿಕ್ಕು ಬಂಧುಗಳ ಮೇಲೆ ಒಂದು ಒತ್ತಡವನ್ನು ಹೇರುವಂಥ ಆ ಕುತಂತ್ರಕ್ಕೆ ನಾವು ಭಾರತೀಯರೆಲ್ಲರೂ ಕೇವಲ ಸಿಖ್ ಸಮಾಜ ಅಲ್ಲ ಭಾರತದ ಪ್ರತಿಯೊಬ್ಬ ನಾಗರಿಕನು ಕೂಡ ಅದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಮತ್ತು ಅದರ ಬೆನ್ನಲ್ಲಿಯೇ 25 ವರ್ಷದ ನವಯುವಕನಾದಂಥ ರವೀಂದ್ರ ಸಿಂಗನನ್ನು ಕೂಡ ನಿನ್ನೆ ಅವನ ಮದುವೆ ಆಗಬೇಕಾಗಿತ್ತು ಅಂತಹ ಸಂದರ್ಭದಲ್ಲಿ ಆ ಪಾಪಿ ಪಾಕಿಸ್ತಾನಿಗಳು ಗುಂಡಿಟ್ಟುಕೊಂಡಿದ್ದು ಕೂಡ ನಾವು ಭಾರತೀಯರು ತೀವ್ರವಾಗಿ ಆ ಒಂದು ಪಾಕಿಸ್ತಾನಗಳ ಕೃತ್ಯಕ್ಕೆ ನಾವು ಖಂಡಿಸುತ್ತೇವೆ. ನನ್ಕಾನ ಸಾಹಿಬ್ ಗುರುದ್ವಾರದಲ್ಲಾಗಿರ್ಕಂಥ ಅನ್ಯಾಯ ಅತ್ಯಾಚಾರ ಇದು ಬಹಳ ಖಂಡನೀಯ ಇದೆ. ಇದು ದಿಸ್ ಇಸ್ ನಾಟ್ ಗುಡ್ ಫಾರ್ ದಿ ಇಂಟರ್ನ್ಯಾಷನಲ್ ಸೊಸೈಟಿ ಆಲ್ಸೋ. ಹೇಗೆ ಅಮೆರಿಕನ್ಸ್ ಅವರು ಅವ್ರ ದೇಶದ ಮೇಲೆ ದಾಳಿ ಆದಾಗ ಒಳನುಗ್ಗಿ ಹಿಡಿದು ತಗೊಂಬಂದು ಹೊಡೆದಿರ್ತಾರೋ ಹಾಗೆ ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾಜಿಯವರು ಹಾಗೆ ಯಾರ್ಯಾರು ಈ ತಪ್ಪು ಮಾಡಿದ್ದಾರೆ ಪಾಕಿಸ್ತಾನದಲ್ಲೇ ನುಗ್ಗಿ ಅವ್ರಿಗೆ ಕರ್ಕೊಂಬಂದು ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ನನ್ನ ಕಳಕಳೆ ಕೋರಿಕೆ. ನಾವೆಲ್ಲ ಏನೇ ತೊಂದರೆ ತಾಪತ್ರೆ ಅಫ್ಘಾನಿಸ್ತಾನದಲ್ಲಾಗಲಿ ಪಾಕಿಸ್ತಾನದಲ್ಲಾಗಲಿ ಅಕ್ಕಪಕ್ಕ ಯಾವುದೇ ದೇಶದಲ್ಲಾಗಲಿ ಹಿಂದೂಗಳಿಗೆ ಸಿಖ್ಗಳಿಗೆ ಏನಾರು ಅನ್ಯಾಯ ಆದರೆ ನಾವು ಬಿಡೋದಿಲ್ಲ, ಇದನ್ನು ಖಂಡನೆ ಮಾಡ್ತೀವಿ. ಇದು ಭಾಳ ಅನ್ಹ್ಯೂಮನ್ ಆ್ಯಂಡ್ ನಾಟ್ ಜಸ್ಟಿಫೈಡ್. ಇದೊಂದು ವ್ಯಾಲ್ಯೂಬಲ್ ಕೆಲಸ ಅಲ್ಲ, ಇದೊಂದು ಕಮನಲ್ ಹಾರ್ಮನಿ ತರ್ತಕ್ಕಂಥ ಕೆಲಸ ಅಲ್ಲ. ದಿಸ್ ಶುಡ್ ಬಿ ಕ್ರಿಟಿಸೈಸ್ ನಾಟ್ ಓನ್ಲಿ ಇನ್ ಇಂಡಿಯಾ, ವರ್ಲ್ಡ್ ವೈಡ್ ಇಡೀ ಎಲ್ಲ ದೇಶದವರು ಇದನ್ನು ಕ್ರಿಟಿಸೈಸ್ ಮಾಡಬೇಕು. ಇದು ತಪ್ಪು ಮಾಡ್ತಾ ಇದ್ದಾರೆ, ಅದಕ್ಕೆ ನಾವೆಲ್ಲ ಬಂದು ಇಲ್ಲಿ ಅರ್ಜಿ ಕೊಡಕ್ಕೆ ಬಂದಿದ್ದೀವಿ. ಗುರುದ್ವಾರ ಶ್ರೀ ನಾನಕ್ ಜೀರಾ ಸಾಹೇಬ್ ಅವ್ರ ಸಾಡಿ ಸಾತ್ ಸಂಗತ್ ಸೇ ಅವ್ರ ಬೀದರ್ ಕಿ ಜನತಾ ಸೇ ಏಕ್ ಮೆಮೊರೆಂಡಮ್ ಡಿ ಸಿ ಸಾಹಬ್ ಕೋ ದಿಯಾ ಜಾ ರಹಾ ಹೈ ಜೋ ಪ್ರೈಮ್ ಮಿನಿಸ್ಟರ್ ಕೋ ಪಹುಂಚಾನಾ ಹೈ ಕಿ ಭಾಯಿ ಜೋ ನನ್ಕಾನಾ ಸಾಹಬ್ ಮೇ ಆಕ್ಷನ್ ಹುವಾ ಹೈ ಜೋ ಪತ್ರಾ ಹುವಾ ಗುರುದ್ವಾರೆ ಮೇ ಹಮಾರೇ ಔರ್ ಏಕ್ ಬಚ್ಚೆ ಕಾ ಮರ್ಡರ್ ಕಿಯಾ ಗಯಾ ಉಸ್ ಸಂಬಂಧ ಮೇ ಯೇ ಲೆಟರ್ ಹಮ್ ದಿಯಾ ಜಾ ರಹಾ ಹೈ ಯಹಾಂ ಸೋಂಪ್ ರಹೇ ಹೈ ಇನ್ಕೋ ತೋ ಇಸ್ಕೆ ಲಿಯೆ ಕಡಕ್ ಕಾರ್ವಾಯಿ ಹೋಯೆ ಹಮ್ ಯೇ ಪೇಶಾ ಚಾಹತೆ ಹೈ ಪ್ರೈಮ್ ಮಿನಿಸ್ಟರ್ ಸೇ ನರೇಂದ್ರ ಮೋದಿ ಠೀಕ್ ಹೈ ಕಾ ಈ ಕಡೆ ನೋಡಿ ಸರ್ 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 ಮೊಬೈಲ್. ಬೀದರ್ ನಗರದ ರಾಂಪುರೆ ಕಾಲೋನಿ ಧ್ಯಾನ ಮಂದಿರ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಮತ್ತು ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಗೋಶಾಲೆ ಟ್ರಸ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಾದ ಹೋಮ ಹವನಗಳು, ವಿಶೇಷ ಪೂಜಾ ಅರ್ಚನೆಗಳು ಹಾಗೂ ಕಮಲಯಾಗ ಕಾರ್ಯಕ್ರಮಗಳು ನಡೆದವು. ಬೀದರ್ ನಗರದ ರಾಂಪುರೆ ಕಾಲೋನಿ ಧ್ಯಾನ ಮಂದಿರ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ನಿಮಿತ್ತ ಧಾರ್ಮಿಕ ಕಾರ್ಯಕ್ರಮಗಳು, ನರಸಿಂಹ ವಾಸುದೇವ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಹೋಮ ಹವನಗಳು, ವಿಶೇಷ ಪೂಜಾ ಅರ್ಚನೆಗಳು ನಡೆದವು. ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಮತ್ತು ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಗೋಶಾಲೆ ಟ್ರಸ್ಟ್ನ ರಾಮಕೃಷ್ಣ ಸಾಳೆ ಅವರು ಮಾತನಾಡಿ, ಎಲ್ಲ ಏಕಾದಶಿಗಳಲ್ಲಿ ವೈಕುಂಠ ಏಕಾದಶಿ ಸರ್ವಶ್ರೇಷ್ಠವಾದುದು. ಉಪದೇವತೆಯು ಸಮಸ್ತ ಮನೋಕಾಮನೆಗಳನ್ನು ಹಾಗೂ ಕಾರ್ಯಸಿದ್ಧಿಗಳನ್ನು ಪೂರೈಸುವ ಸ್ವಯಂ ವೈಕುಂಠಾಧಿಪತಿ ಶ್ರೀ ಮನ್ನಾರಾಯಣನಾಗಿದ್ದಾನೆ. ಈ ದಿನದಂದು ವೈಕುಂಠದ ದ್ವಾರವ ಭಕ್ತರ ದರ್ಶನಕ್ಕಾಗಿ ತೆರೆದಿದೆ. ದರ್ಶನದಿಂದ ಸಂಚಿತ ಪಾಪಿಗಳಿಂದ ಮುಕ್ತನಾಗಿ ಶ್ರೀ ಸಂಪತ್ತು, ಶಾಂತಿ ಮತ್ತು ಸಂಕಲ್ಪಿತ ಫಲಪ್ರಾಪ್ತಿ ಪಡೆದು ಕೊನೆಯಲ್ಲಿ ವೈಕುಂಠ ಧಾಮವನ್ನು ಸೇರುತ್ತೇನೆ ಎಂಬ ಪ್ರತೀತಿ ಇದೆ ಎಂದರು. ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಮತ್ತು ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಗೋಶಾಲೆ ಟ್ರಸ್ಟ್ನ ಅಧ್ಯಕ್ಷ ಪ್ರಭಾಕರ್ ಮೈಲೂರ್ಪುರ್ ಅವರು ಮಾತನಾಡಿ, ವೈಕುಂಠ ಏಕಾದಶಿ ದಿನದಂದು ನಸುಕಿನ 3 ಗಂಟೆಗೆ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವಸ್ಥಾನದಲ್ಲಿ ಸುಪ್ರಭಾತ 4 ಗಂಟೆಯಿಂದ 7ವರೆಗೆ ವಿಶೇಷ ಅಭಿಷೇಕ ಹಾಗೂ ಪುಷ್ಟಾಲಂಕಾರ, ಬೆಳಗ್ಗೆ 7 ಗಂಟೆಗೆ ದರ್ಶನ ಲಾಭ, 9:00 to 12:00 ವಿಶೇಷ ಕಮಲ, ಪುಷ್ಟಯಾಗದ ಸಂಕಲ್ಪ ಹಾಗೂ ಸಾಮೂಹಿಕ ಸತ್ಯನಾರಾಯಣ ವ್ರತಾರಂಭ, 12:30 ಪುಷ್ಟಯಾಗದ ಪೂರ್ಣಹುತಿ ಹಾಗೂ ಮಹಾಮಂಗಳಾರತಿ, 2:00 to 5:00 ಸಾಮೂಹಿಕ ಭಗವದ್ಗೀತಾ ಪಾರಾಯಣ ಹಾಗೂ ವಿಷ್ಣು ಸಹಸ್ರನಾಮ ಪಾರಾಯಣ, 5:00 to 6:00 ಭಕ್ತಿ ಭಜನೆ ಕೀರ್ತನೆ ಪಾಂಡುರಂಗ ಮಹಾರಾಜ್ ಅವರಿಂದ ನಡೆದವು ಎಂದರು.
ಎಂದು ಶ್ರೀಲಕ್ಷ್ಮೀ ಸತ್ಯನಾರಾಯಣ ಮಂದಿರ ಭಕ್ತರೊಬ್ಬರು ಮಾತನಾಡಿ, ಅತ್ಯಂತ ಮಹತ್ವವಾದ ಈ ವೈಕುಂಠ ಏಕಾದಶಿ ಕಾರ್ಯಕ್ರಮಕ್ಕೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಭಕ್ತರು ದರ್ಶನ ಮತ್ತು ಮಹಾಪ್ರಸಾದ ಪಡೆದು ಪುನೀತರಾಗಿದ್ದರು ಎಂದರು. ಈ ಕಾರ್ಯಕ್ರಮದಲ್ಲಿ ಶ್ರೀಲಕ್ಷ್ಮೀ ಸತ್ಯನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಮತ್ತು ಶ್ರೀಲಕ್ಷ್ಮೀ ಸತ್ಯನಾರಾಯಣ ಗೋಶಾಲೆ ಟ್ರಸ್ಟ್ನ ಪದಾಧಿಕಾರಿಗಳು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಗೋವಿಂದ ಎನ್ಮಾ ಬೋಲ್ಕರು ಬ್ರೇಕ್ ಕುಲದೇವತಾಕೋ ಸ್ಮರಣ ಕೀಜೆ, ಇಷ್ಟ ದೇವತಾಕಾ ಸ್ಮರಣ ಕೀಜೆ, ಓಂ ಅಂಕ್ಯ ಬಂದ್ ಕೀಜೆ ದೋನೋ ಜನ, ಓಂ ಸಂಕಲ್ಪ ನಾಮದೇವಸ್ಯ ಮಾನಸ್ಯ ದ್ರೌಪದಿ ಸಮೇತಸ್ಯ ಮಾನಸ್ಯ ಸಮೂಪಸ್ಯ ವೀರ್ಯ ವಿಜಯ ಅಭಯ ಆಯುಃ ಆರೋಗ್ಯ ಐಶ್ವರ್ಯ ಅಭಿ ಅಭಿವೃದ್ಧ್ಯಾತಂ ಮಮ ಆದ್ಯ ನಿವಸತಿಂ ಅಹಂ ಪೂರ್ವಕೇನ ಇದು ವೈಕುಂಠ ಏಕಾದಶಿಯ ಪ್ರಮುಖವಾದಂಥ ಒಂದು ಈ ದೇವಸ್ಥಾನ ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸುಮಾರು ಸುತ್ತಲೂ ಎಲ್ಲ ಹಳ್ಳಿಗಳಿಂದ ಮತ್ತು ತೆಲಂಗಾಣ ಆಂಧ್ರದಿಂದ ಎಲ್ಲರೂ ಭಕ್ತರು ಬರ್ತಾರೆ. ಈ ಕಾರ್ಯಕ್ರಮದ ವಿಶೇಷತೆ ಅಂದರೆ ವೈಕುಂಠ ಏಕಾದಶಿ ದಿವಸ ವೈಕುಂಠದ ದ್ವಾರ ತೆರೆದಿರ್ತದೆ ಅನ್ನೋಂಥ ಒಂದು ಪ್ರತೀತಿ. ಹೀಗಾಗಿ ಆ ದ್ವಾರಕ್ಕೆ ಹೋಗಿ ನಾವು ದೇವರ ದರ್ಶನ ಮಾಡಿದರೆ ಸರ್ವ ಪಾಪಗಳಿಂದ ನಾವು ಮುಕ್ತರಾಗ್ತೀವಿ, ಆಮೇಲೆ ಪುಣ್ಯ ಲಭಿಸ್ತದೆ, ಮುಂದಿನ ಎಲ್ಲ ಕಾರ್ಯಕ್ರಮಗಳು ನಮ್ಮ ಸುರಳಿತವಾಗಿ ನಡೀತವೆ ಅನ್ನುವಂಥ ಕಲ್ಪನೆಯಿಂದ ಈ ಕಾರ್ಯಕ್ರಮನ ಬಹಳ ವಿಶಾಲ ಪ್ರಮಾಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಕಮಲ ಪುಷ್ಪ ಯಾಗ ಮತ್ತು 108 ಶ್ರೀ ಸತ್ಯನಾರಾಯಣ ಕಥಾ ವಿಭಾಗವನ್ನು ತಕ್ಕೊಂಡು ಅಷ್ಟು ಜನರು ಪೂಜಕರಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬಹಳ ದೂರ ದೂರಗಳಿಂದ ಚಿತ್ರದುರ್ಗ, ಬೆಂಗಳೂರು ಮತ್ತು ಹೀಗೆ ಆಂಧ್ರ ಹೀಗೆಲ್ಲ ಕಡೆಯಿಂದ ವಿಶೇಷವಾದ ಹೂಗಳನ್ನು ತರಿಸಿ ಕಮಲ ಪುಷ್ಪಗಳನ್ನು ಸಹಿತ ತರಿಸಿ ಅದರಿಂದ ವಿಶಿಷ್ಟವಾದ ಅಲಂಕಾರವನ್ನು ನೀವು ನೋಡ್ತಾ ಇದ್ದೀರಿ. ಇಲ್ಲಿ ದೇವಸ್ಥಾನದಲ್ಲಿ ಭಾಳ ಸುಂದರವಾದ ಅಲಂಕಾರ, ಈ ಅಲಂಕಾರವೇ ಭಾಳ ದೇವತೆಗಳಿಗೆ ಒಂದು ಹೆಚ್ಚಿನ ಶ್ರದ್ಧೆಯನ್ನು ತಂದುಕೊಡುವಂಥದ್ದು ಇರೋದರಿಂದ ಈ ಅಲಂಕಾರವನ್ನು ಮಾಡಿ ಎಲ್ಲ ಜನರಿಗೆ ಇದರ ಸದುಪಯೋಗವಾಗಲಿ, ಎಲ್ಲರ ಪಾಪಕರ್ಮಗಳು ದೂರವಾಗಲಿ. ಜಯ ಶ್ರೀಮನ್ನಾರಾಯಣ. ನಾನು ಲಕ್ಷ್ಮೀ ಸತ್ಯನಾರಾಯಣ ದೇವಸ್ಥಾನ ಟ್ರಸ್ಟು ಮತ್ತು ಗೋಶಾಲ ವತಿಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿವಸ ವೈಕುಂಠ ಏಕಾದಶಿ ನಿಮಿತ್ತ ಹೂವಿನ ಅಲಂಕಾರ, ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ಕಮಲ ಪುಷ್ಪ ಯಾಗ ನಡೀತಾ ಇದೆ. ಎಲ್ಲ ಸದ್ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಎಲ್ಲರೂ ಬಂದು ಇವತ್ತು ದೇವರ ದರ್ಶನ ಪಡೆದು ದೇವರ ಆಶೀರ್ವಾದ ಪಡೆಯಬೇಕೆಂದು ನಾನು ಕೋರುತ್ತೇನೆ. ಜಯ ಶ್ರೀ ಸಿಂಹನಾರಾಯಣ. ಆಜ್ ಯಾ ಹಮಾರೇ ವೆಂಕಟ ಏಕಾದಶಿ ಕೆ ಸತ್ಯನಾರಾಯಣ ಗೋಶಾಲಾ ಕೆ ಪ್ರಾಂಗಣ ಮೇ
जो हम उत्सव मना रहे हैं, आप सबको नम्र विनंती है कि आप सब जन दर्शन करने को अपने सब परिवार के साथ जरूर आइए। ಬೀದರ್ ನಗರಸಭೆ ವಾರ್ಡ್ ನಂಬರ್ 34ರಲ್ಲಿ ಬರುವ ಗರೀಬ್ ಕಾಲೋನಿಯಲ್ಲಿ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಕನವರು 1 ಕೋಟಿ ರೂಪಾಯಿ ಅನುದಾನದಲ್ಲಿ ಕೈಗೊಂಡಿರುವ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಬಳಿಕ ರಹೀಂ ಕನವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಬೀದರ್ ನಗರದಲ್ಲಿ ಹಲವು ವಾರ್ಡ್ಗಳಲ್ಲಿ ತಲಾ 1 ಕೋಟಿ ರೂಪಾಯಿಗಳ ಕಾಮಗಾರಿಗಳು ಕೈಗೊಂಡಿದ್ದು ಬೀದರ್ ನಗರದ ಎಲ್ಲ ವಾರ್ಡ್ಗಳಲ್ಲಿ ಕಾಮಗಾರಿಗಳು ಶೀಘ್ರವೇ ಪೂರ್ಣಗೊಳಿಸುತ್ತೇನೆ ಎಂದರು। 1 ಕೋಟಿ ರೂಪಾಯಿಗಳ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಬೀದರ್ ನಗರದ ಗರೀಬ್ ಕಾಲೋನಿಯಲ್ಲಿ ಚಾಲನೆ ನೀಡಿದ ಬಳಿಕ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಕನವರು ಮಾತನಾಡುತ್ತಾ ಹೊಸ ವರ್ಷ ಎಲ್ಲರ ಬಾಳಲ್ಲಿ ಹರುಷ ತರಲಿ। ಬೀದರ್ ನಗರ ಸಭೆಯ ವಾರ್ಡ್ ನಂಬರ್ 34ರ ಸದಸ್ಯರಾದ ಫಿಲೋಮನ್ ರಾಜ್ ಪ್ರಸಾದ್ ಅವರು 2 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದ್ದರು। ಈಗ 1 ಕೋಟಿ ರೂಪಾಯಿಗಳ ಕಾಮಗಾರಿ ಆರಂಭಿಸಲಾಗಿದೆ, ಇನ್ನುಳಿದ 1 ಕೋಟಿ ರೂಪಾಯಿಗಳ ಕಾಮಗಾರಿಗಳು ಮುಂದಿನ ದಿನಗಳಲ್ಲಿ ಕೈಗೊಳ್ಳಲಾಗುವುದು ಎಂದರು। ಬೀದರ್ ನಗರಸಭೆ ಮಾಜಿ ಸದಸ್ಯರಾದ ಫಿಲೋಮನ್ ರಾಜ್ ಪ್ರಸಾದ್ ಅವರು ಮಾತನಾಡಿ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಬೀದರ್ ನಗರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕೈಗೊಂಡಿದ್ದು ಇದರಿಂದ ಬೀದರ್ ನಗರದಲ್ಲಿ ಪ್ರಗತಿ ಕಾರ್ಯಗಳು ನೋಡುವಂತಾಗಿವೆ ಎಂದರು। ಈ ಸಂದರ್ಭದಲ್ಲಿ ಬೀದರ್ ನಗರಸಭೆ ವಾರ್ಡ್ ಸಂಖ್ಯೆ 34ರ ಬಡಾವಣೆಯ ಜನರು, ಗರೀಬ್ ಕಾಲೋನಿಯ ಸಾರ್ವಜನಿಕರು, ಮಹಿಳೆಯರು, ಮಕ್ಕಳು, ಯುವಕರು ಸೇರಿದಂತೆ ಅಭಿಷೇಕ್, ಸುದೇಶ್, ಪ್ರಶಾಂತ್ ಹಾಗೂ ಇತರರು ಇದ್ದರು। ಹಾಕ್ ಸ್ಟೆಫನ್, ಅಮಸೋಣ ಹಾಕ್, ಅರ್ಜೆಂಟ್ ಮೇ ನೀ ಬೋಲತೆ ಸ್ಟೇಜ್ ಮಾರ್ ಗಿತೆ ಲಾಸ್ಟ್ ಟೈಮ್ ಆಪ್ ನಹೀ ಹೈ ಉಸ್ ದಿನ ವೋ ಕೋಯಿ ಅಡ್ಮಿಟ್ ಹೈ ಆಪ್ಕನ್ ಕಾಮ್ ಕರ್ನೆ ವಾಲೆ ಕಾ ಖಾನಾ ಬನಾ ಕೆ ಪೂರಾ ಹರ್ ಚೀಜ ಬನಾ ಸಬ ಪ್ರೋಗ್ರಾಮ್ ಕರೆಂಗೆ ಬೋಲ್ ಕೆ ಥಾ ಸಾಹಬ್ ಕೋ ಬುಲಾ ಕೆ ओ मोबाइल थोड़ा साइड में हो। हर वार्ड में 1 करोड़ रुपीस का काम है। अभी यहाँ पे गरीब कॉलोनी में मैं उसका उद्घाटन के लिए आया हूँ और 2-4 महीने से मुझे यहाँ के काउंसलर फिलोमन राज, बहुत ही प्रेशर था उनका कि उनके वार्ड में काम चालू कराओ बोल के, और बहुत ही रिक्वेस्ट था, उन्होंने 2 करोड़ रुपए पूछे थे उनके वार्ड के लिए। अब 1 करोड़ रुपये मैं ऑलरेडी दिया हूँ, अभी बैलेंस अमाउंट आगे देने वाला भी हूँ। और यहाँ पे गरीब कॉलोनी में कम 40-50 साल से रोड नहीं, ड्रेन नहीं, कुछ भी बहुत ही कम चीज़ें थे। और इससे पहले फिलोमन राज भी कुछ अच्छा काम यहाँ पे किए हैं, यहाँ के लोग बोल रहे थे। तो यहाँ पे रोड और ड्रेन, और पिछली बार इधर पानी का कनेक्शन भी नहीं है ये एरिया में, पूरा कोई 24/7 भी नहीं है, कुछ भी नहीं है। तो लास्ट टाइम बोरवेल 2 मार के दिया था, और इस बार भी बहुत ही डिमांड है, पानी की समस्या है। तो सभी लोगों को मैं नए साल की शुभकामनाएं भी देता हूँ। ये ಒಂದು ನಗರೋತ್ಥಾನ ಫಂಡ್ ಗೆ ಅವರು ತುಂಬಾ ಪ್ರಯತ್ನಪಟ್ಟು ಏನಂದ್ರೆ ಈ ಬೀದರ್ ಪಟ್ಟಣಕ್ಕೆ ಅನೇಕ ಕಾಮಗಾರಿಗಳ ಮುಖಾಂತರ ಇವರು ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಧನ್ಯವಾದ ಹೇಳ್ತೇವೆ। ಈ ರೋಡ್ ಡ್ರೈನ್ ಮಾತ್ರವಲ್ಲ, ಈಗ ಇಲ್ಲಿ ಕುಡಿಯುವಂತ ನೀರಿನ ಸಮಸ್ಯೆ ಕೂಡ ಇಲ್ಲಿ ಕಂಡುಬಂದಿದೆ। ಈಗಾಗಲೇ ಒಂದು ಅವ್ರು ಹೇಳಿದಾಗ ನಮ್ಗೆ ಏನಂದ್ರೆ ಡ್ರೈನು ಹಾಕಿದ್ರು, ಬೋರ್ ಹಾಕಿದ್ರು, ಈಗ ಇನ್ನೊಂದು ಬೋರ್ ಹಾಕ್ಬಿಡ್ತೀನಿ ಅಂತ ಅವ್ರು ಆಶ್ವಾಸನೆ ಕೊಡ್ತಾ ಇದ್ದಾರೆ। ಅದಕ್ಕೆ ಅವ್ರಿಗೆ ಕೂಡ ನಮ್ಮ ಒಂದು ಗರೀಬ್ ಕಾಲನಿ ವತಿಯಿಂದ ಎಲ್ಲರ ತಾಯಿಂದರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ಮತ್ತೆಲ್ಲ ಯವನಸ್ಥರ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ, ಧನ್ಯವಾದ ಹೇಳ್ತೇವೆ। ಯಾಕಂದರೆ ಇಂಥ ಒಂದು ಕಾಮಗಾರಿ
ನಡಿಬೇಕಾದ್ರೆ ಇವತ್ತು ಇಂಥ ಒಂದು ಡೆವಲಪ್ಮೆಂಟ್ ಮೈಂಡೆಡು ಮತ್ತು ಸೆಕ್ಯುಲರ್ ಲೀಡರ್ ಆದಂಥ ರಹೀಮ್ಖಾನ್ ಸಾಹೇಬರು ನೇತೃತ್ವದಲ್ಲೇ ನಡೀತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಮೊದಲು ನೋಡಬೇಕಾದ್ರೆ ಅನೇಕ ಎಂ ಎಲ್ ಎಗಳು ಬಂದಿದ್ದರು, ಯಾರು ಎಂ ಎಲ್ ಎಗಳು ಮಾತು ಕೂಡ ಆಡಿಲ್ಲ. ಅವರು ಇವತ್ತೇನದಂದ್ರೆ ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗಿ ಮಾತಾಡಿ ಒಬ್ಬರು ಕಷ್ಟ ಸುಖಗಳಲ್ಲಿ ಏನದಂದ್ರೆ ಅವ್ರು ಭಾಗಿಗಳಾಗಿ ಇಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಬೀದರ್ ಕ್ಷೇತ್ರದ ಎಲ್ಲ ಜನತೆ ವತಿಯಿಂದ ಅವರಿಗೆ ಕೃತಜ್ಞತೆ ಸಲ್ಲಿಸೋರಂತ. ಬೀದರ್ ನಗರದ ನೂಪುರ ನೃತ್ಯ ಅಕಾಡೆಮಿಯ 20ನೇ ವಾರ್ಷಿಕೋತ್ಸವದ ಅಂಗವಾಗಿ ಬೀದರ್ ನಗರದ ಬೀದರ್ ಜಿಲ್ಲಾ ರಂಗಮಂದಿರದಲ್ಲಿ ಆಯೋಜಿಸಿದ್ದ ನೂಪುರ ವಿಶ್ರಾಂತಿ ನೇತೃತ್ವ 2020 ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ನೂಪುರ ನೃತ್ಯ ಅಕಾಡೆಮಿಯ ಕಲಾವಿದರು ವಿಶಿಷ್ಟ ವೈವಿಧ್ಯಮಯ ವರ್ಣರಂಜಿತ ನೃತ್ಯಗಳು ಅನಾವರಣಗೊಳಿಸಿ ನೋಡುಗರ ಕಣ್ಮನೆ ಸೆಳೆದರು. ಅಲ್ಲದೆ ನೃತ್ಯ ಕಲಾವಿದರ ನೃತ್ಯ ಪ್ರೇಕ್ಷಕರನ್ನು ಮಂತ್ರಮಯಗೊಳಿಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಕಣ್ಮನೆ ಸೆಳೆದವು. ವಿಶೇಷವಾಗಿ ಮಾತೆಯರಿಂದ ಗುಜರಾತಿ, ದಾಂಡಿಯ ಹಾಗೂ ಜನಪದ ನೃತ್ಯ ರೂಪಕ, ಇದರಲ್ಲಿ ಕೃಷ್ಣಲೀಲೆ, ರಾಮಾಯಣ ಕಥಾ ಅಚ್ಚುಕಟ್ಟಾಗಿ ಪ್ರದರ್ಶಿಸಲಾಯಿತು. ಭಾರತ ಮಾತೆಗೆ ನೃತ್ಯ ನಮನ, ಮಣಿಪುರಿ ಹಾಗೂ ಗುಜರಾತಿ ನೃತ್ಯದ ಫ್ಯೂಷನ್, ವಡ್ಡಿಸ್ ನೃತ್ಯ, ಸೂರ್ಯ ನಮನ ನೃತ್ಯ, ಜನಪದ ನೃತ್ಯಗಳು, ಭರತನಾಟ್ಯದಲ್ಲಿ ವೈವಿಧ್ಯತೆಯ ನೃತ್ಯಗಳು, ಬಸವಣ್ಣನ ವಚನಗಳ ಮೇಲೆ ನೃತ್ಯ, ಮರಾಠಿ ನೃತ್ಯ ಹಾಗೂ ಗುಜರಾತಿ ಗರ್ಭ ನೃತ್ಯ, ಸಿದ್ಧಗಂಗಾ ಶ್ರೀಗಳಿಗೆ ನೃತ್ಯ ನಮನ ಸಲ್ಲಿಸಲಾಯಿತು. ಇದಲ್ಲದೆ ಪುಲ್ ಪುಲ್ ಎನ್ನುತ್ತ, ಗೆಜ್ಜೆ ಗೊಲ್ಲುತ್ತ, ದೆನ್ನುತ್ತ ಗೀತೆಗೆ ನೂಪುರದ ಗೋಪಿಕೆಯರ ಮನೋಹಕ ನೃತ್ಯ ನೋಡುಗರ ಮನ ಸೆರಗೊಳಿಸಿತು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಸಾಧಕರಾದ ಅಂಚೆ ಇಲಾಖೆಯ ಶ್ರೀಮತಿ ಮಂಗಳಾ ಭಗವತ್, ಜ್ಞಾನಸುಧ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಪೂರ್ಣಿಮಾ ಜಾರ್ಜ್, ಉದ್ಯಮಿ ಶ್ರೀಮತಿ ವಿಜಯಲಕ್ಷ್ಮಿ ಹೊಂಡೆ, ಖ್ಯಾತ ವೈದ್ಯರಾದ ಡಾಕ್ಟರ್ ವಿಜಯಶ್ರೀ ಬಶೆಟ್ಟಿ, MCKS ಫೌಂಡೇಶನ್ ಬೆಂಗಳೂರಿನ ಶ್ರೀಮತಿ ಶೀಲಾ, ಹಿರಿಯ ಹೋಟೆಲ್ ಉದ್ಯಮಿಗಳಾದ ಸತ್ಯಮೂರ್ತಿ, ಕ್ರಮಧಾರಿ ಅಳವಸ ನುಡಿಸರಿ ಘಟಕದ ಅಧ್ಯಕ್ಷರಾದ ದಯಾನಂದ್ ಶೆಟ್ಟಿ, ಹಾರ್ಮೋನಿಯಂ ವಾದಕರಾದ ರಾಜೇಂದ್ರ ಸಿಂಗ್ ಪವಾರ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ರಾಜೇಂದ್ರ ಗಂದಿಗೆ, ಚಿನ್ನಾಭರಣ ವ್ಯಾಪಾರಸ್ಥರಾದ ಸೋಮನಾಥಪ್ಪ ಅಷ್ಟುರೆ, ಎನ್ಕೆ ಜಾಬ್ಶೆಟ್ಟಿ ಆಯುರ್ವೇದಿಕ್ ಕಾಲೇಜಿನ ಉಪನ್ಯಾಸಕರಾದ ಪರಮೇಶ್ವರ್ ಭಟ್ಟ, ಹನಿಬೀ ಶಿಕ್ಷಣ ಸಂಸ್ಥೆಯ ಪ್ರಶುಪಾಲರಾದ ಶ್ರೀಮತಿ ಲಕ್ಷ್ಮೀ ಮುಗಳೆ, ನವರಸೆ ಸಂಸ್ಥೆಯ ನಿರ್ದೇಶಕರಾದ ಶ್ರೀಮತಿ ವೇದಮಣಿ, ಚಿತ್ರಕಲಾವಿದರಾದ ಕುಮಾರಿ ದಿವ್ಯಮಠದ ಹಿನ್ನೆಲೆ ಗಾಯಕರಾದ ಕುಮಾರಿ ರೇಷ್ಮಾ ಶರ್ಮಾ, ಪ್ರಗತಿಪರ ಕೃಷಿಕರಾದ ಜಾಫರ್ ಚಿಟ್ನ, SV ಫ್ಯಾನ್ ಫೌಂಡೇಶನ್ ಮೊಹಮ್ಮದ್ ರಫೀಕಾ, ದೈಹಿಕ ಶಿಕ್ಷಣದ ಶಿಕ್ಷಕರಾದ ಮಲ್ಲಿಕಾರ್ಜುನ್ ಟೆಂಕಸಾಲೆ, ಛಾಯಾಗ್ರಾಹಕರಾದ ಗೋಪಿಚಂದ ತಂದಾಳೆ, ಹಿನ್ನೆಲೆ ಗಾಯಕರಾದ ನಾಗರಾಜ್ ಜೋಗಿ ಸೇರಿದಂತೆ ಇತರರಿಗೆ ಸನ್ಮಾನಿಸಲಾಯಿತು. ಅಲ್ಲದೆ ನೂಪುರ ನೃತ್ಯ ಅಕಾಡೆಮಿಯ ಸೀನಿಯರ್ ಜೂನಿಯರ್ ವಿದ್ಯಾರ್ಥಿಗಳ ಪಾಲಕರಿಂದ ಶ್ರೀಮತಿ ಉಷಾ ಪ್ರಭಾಕರ್ ದಂಪತಿಗಳಿಗೆ ಶಾಲು ಹೊದಿಸಿ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ಬೀದರ್ ನಗರದ ನೂಪುರ ನೃತ್ಯ ಅಕಾಡೆಮಿಯ 20ನೇ ವಾರ್ಷಿಕೋತ್ಸವದ ಅಂಗವಾಗಿ ಬೀದರ್ ನಗರದ ಬೀದರ್ ಜಿಲ್ಲಾ ರಂಗಮಂದಿರದಲ್ಲಿ ಆಯೋಜಿಸಲಾಗಿದ್ದ ನೂಪುರ ವಿಶ್ರಾಂತಿ ನೇತೃತ್ವ 2020 ಕಾರ್ಯಕ್ರಮವನ್ನು ಮಾಜಿ ಸಚಿವರು ಹಾಗೂ KPCC ಕಾರ್ಯಾಧ್ಯಕ್ಷರಾದ ಭಾರತಿ ಶಾಸಕ ಈಶ್ವರ್ ಖಂಡ್ರೆ ಅವರು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡುತ್ತಾ, ನೃತ್ಯ, ಸಂಗೀತ, ನಾಟಕ, ಸಾಹಿತ್ಯದಂತಹ ಕಲೆಗಳು ಮನವನ ವ್ಯಕ್ತಿತ್ವ ವಿಕಾಸಗೊಳಿಸುತ್ತವೆ ಎಂದು ಹೇಳಿದರು. ಇಂದಿನ ಯುವಕ ಯುವತಿಯರು ದುಶ್ಚಟಗಳಿಗೆ ಬಲಿಯಾಗದ ನೃತ್ಯ, ಸಂಗೀತ, ನಾಟಕ, ಸಾಹಿತ್ಯ, ಚಿತ್ರಕಲೆಗಳಂತಹ ಕಲೆಗಳಲ್ಲಿ ತೊಡಗಿಸಿಕೊಂಡರೆ ಅವರ ವ್ಯಕ್ತಿತ್ವ ವಿಕಾಸನ ಹೊಂದುವುದರ ಮೂಲಕ ಆರೋಗ್ಯವಂತರಾಗಲು ಹಾಗೂ ಉತ್ತಮ ನಾಗರಿಕರನ್ನಾಗಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಇಂದಿನ ಯುವಜನತೆ ಸ್ಪರ್ಧಾತ್ಮಕ ಯುಗದಲ್ಲಿ ಯಶಸ್ವಿಯಾಗಲು ಹವಣಿಸಿ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ವಿವಿಧ ಮಾದಕ ದ್ರವ್ಯಗಳು ಸೇವಿಸುತ್ತಾ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಎಂದು ಹೇಳಿದ ಅವರು, ಯುವಕರು ಯುವತಿಯರು ದುಶ್ಚಟಗಳಿಗೆ ಬಲಿಯಾಗದೆ ಲಲಿತ ಕಲೆಗಳಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮ ಎಂದರು. ನೃತ್ಯದಿಂದ ದೈಹಿಕ ಮತ್ತು ಮಾನಸಿಕವಾಗಿ ಸದೃಢಗೊಳ್ಳಬಹುದು. ನೃತ್ಯದ ವಿವಿಧ ಭಂಗಿಗಳು ಯೋಗನಸನಕ್ಕಿಂತ ಭಿನ್ನವಾಗಿರುವುದಿಲ್ಲ. ಅದು ಸಂಗೀತವನ್ನು ಒಳಗೊಂಡಿರುವುದರಿಂದ ಕಿವಿಗೆ ಹಿತವಾದ ಅನುಭವ ನೀಡುವುದರಿಂದ ಆರೋಗ್ಯ ಸಮತೋಲನದಲ್ಲಿರಲು ಸಾಧ್ಯವಾಗುತ್ತದೆ ಎಂದು ವಿವರಿಸಿದರು. ಜಾಗತೀಕರಣದ ಸಂದರ್ಭದಲ್ಲಿ ಇಂದಿನ ಯುವಜನರು ನಮ್ಮ ಸಂಸ್ಕೃತಿ ಬಿಟ್ಟು ಪಾಶ್ಚಿಮಾತ್ಯ ನೃತ್ಯ ಸಂಗೀತವನ್ನು ಅನುಕರಣೆ ಮಾಡುತ್ತಿದ್ದಾರೆ. ಇದರಿಂದ ದೇಶೀಯ ಕಲೆಗಳು ನಶಿಸುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದ ಅವರು, ಮೊಬೈಲ್ಗಳಿಂದ ಕುಳಿತಲೇ ಏನೆಲ್ಲ ಮಾಹಿತಿಯನ್ನು ಪಡೆಯಬಹುದು, ಇದರಲ್ಲಿ ಒಳ್ಳೆಯದು ಇರುತ್ತದೆ, ಕೆಟ್ಟದು ಇರುತ್ತದೆ, ನಾವು ಒಳ್ಳೆಯದನ್ನು ಮಾತ್ರ ಗಮನಿಸಬೇಕು ಎಂದು ಹೇಳಿದರು. ನೂಪುರ ನೃತ್ಯ ಅಕಾಡೆಮಿಯ ಉಷಾ ಪ್ರಭಾಕರ್ ಅವರು ಕಳೆದ 20 ವರ್ಷಗಳಿಂದ ನಮ್ಮ ಜಿಲ್ಲೆಯ ಯುವಕ ಯುವತಿಯರ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಜಿಲ್ಲೆಯಲ್ಲದ ರಾಜ್ಯ, ಅಂತಾರಾಜ್ಯ, ದೇಶ ವಿದೇಶಗಳಲ್ಲಿ ತಮ್ಮ ಕಲೆ ಪ್ರದರ್ಶಿಸಿ ಬೀದರ್ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಇದು ಅಭಿನಂದನಾರ್ಹ ಹಾಗೂ ಶ್ಲಾಘನೀಯ ಎಂದು ತಿಳಿಸಿದೆ.
ಅವರು ಜಿಲ್ಲೆಯಲ್ಲಿ ಈಗಾಗಲೇ ಅನೇಕ ಸಂಗೀತ ಅಕಾಡೆಮಿಗಳು ಇದ್ದು ನೂರಾರು ಯುವಜನತೆ ಸಂಗೀತ ಕಲಿಯುತ್ತಿದ್ದಾರೆ. ಆದರೆ ಪರೀಕ್ಷಾ ಕೇಂದ್ರ ಬೀದರ್ನಲ್ಲಿಲ್ಲ. ಪ್ರಸ್ತಾವನೆ ಸಲ್ಲಿಸಿದರೆ ಬೀದರ್ನಲ್ಲಿಯೇ ಸಂಗೀತ ಪರೀಕ್ಷಾ ಕೇಂದ್ರ ಬೀದರ್ನಲ್ಲೇ ಸ್ಥಾಪಿಸಲು ಸರ್ಕಾರ ಮಟ್ಟದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಸಾಹಿತ್ಯಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಕುಂದಾಪುರದ ಶ್ರೀಮತಿ ಡಾಕ್ಟರ್ ಪಾರ್ವತಿ ಐತಳರವರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದು ನುಪುರ್ ನೀನಾದ ಸ್ಮರಣೆ ಸಂಚಿಕೆ ಬಿಡುಗಡೆ ಮಾಡಿ ಮಾತನಾಡುತ್ತಾ, ಪೋಷಕರು ತಮ್ಮ ಮಕ್ಕಳನ್ನು ಕೇವಲ ಹಣಗಳಿಕೆ ಎಂತಹ ಶಿಕ್ಷಣ ನೀಡದೆ ಅವರನ್ನು ಸಂಗೀತ ನೃತ್ಯ ನಾಟಕಗಳಂತಹ ಲಲಿತ ಕಲೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸಬೇಕು. ಇದರಿಂದ ಮಕ್ಕಳ ವ್ಯಕ್ತಿತ್ವ ವಿಕಸನಗೊಂಡು ಉತ್ತಮ ನಾಗರಿಕರನ್ನಾಗಿ ಬಾಳಲು ಸಾಧ್ಯವಾಗುತ್ತದೆ ಎಂದರು. ಈ ನಿಟ್ಟಿನಲ್ಲಿ ಇಲ್ಲಿಯ ನೂಪುರ್ ಅಕಾಡೆಮಿಯ ಉಷಾ ಪ್ರಭಾಕರ್ ಅವರು ಇಲ್ಲಿಯ ಪ್ರತಿಭೆಗಳನ್ನು ಗುರುತಿಸಿ ಅಂತಾರಾಜ್ಯ ಮಟ್ಟದಲ್ಲಿ ಪ್ರದರ್ಶಿಸಿ ಜಿಲ್ಲೆಗೆ ಕೀರ್ತಿ ತರುತ್ತಿರುವುದು ಶ್ಲಾಘನೀಯ ಎಂದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಶ್ರೀ ಮಾಣಿಕ ಪ್ರಭು ಸಂಸ್ಥಾನದ ಶ್ರೀ ಆನಂದರಾಜ್ ಮಾಣಿಕ ಪ್ರಭು, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಸಿದ್ದರಾಮಪ್ಪ ಮಾಶಿಮಾಡೆ, ಡಾಕ್ಟರ್ ಶರಣಬಸಪ್ಪ ಅಪ್ಪ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಬಸವರಾಜ್ ದೇಶ್ಮುಖ್, ಯುವ ನಾಯಕ ಈಶ್ವರ್ ಸಿಂಗ್ ಠಾಕೂರ್, ಡಿಸಿಸಿ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಾದ ವಿಠಲ್ ರೆಡ್ಡಿ ಯಡಮಲ್ಲೆ, ನುಪುರ್ ನೀನಾದ ಗೌರವ ಸಂಪಾದಕರಾದ ಶ್ರೀಮತಿ ವೀಣಾ ಶೇಣೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಸಿದ್ರಂ ಶಿಂದೆ, ಪ್ರಭಾಕರ್, ASB ಸುಬ್ರಹ್ಮಣ್ಯ ಪ್ರಭು ಅವರು ಸೇರಿದಂತೆ ಇತರರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ನಮ್ಮ ಕಲೆ, ಸಾಹಿತ್ಯ, ಸಂಸ್ಕೃತಿ, ನೃತ್ಯ, ಸಂಗೀತ ಅವೆಲ್ಲವೂ ನಶಿಸಿ ಹೋಗಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಪಾಶ್ಚಿಮಾತ್ಯ ರಾಷ್ಟ್ರದ ಅನುಕರಣೆ ಮಾಡ್ತಾ ಇದ್ದಾರೆ. ನಾವು ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ ಎಲ್ಲ ಕಡೆ ಎಷ್ಟೇ ಮುಂದುವರೆದ್ರು ನಮ್ಮತನ ಅನ್ನುವಂಥದ್ದು ಉಳಿಸ್ಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇದ್ದಂಥದ್ದು ಜನಪದ ನೃತ್ಯ, ದೇಶಿಕರ ನೃತ್ಯ ಮಾತ್ರ ಇತ್ತು. ಆದರೆ ಶಾಸ್ತ್ರೀಯ ಸಂಗೀತ ನೃತ್ಯ ಅದು ಪ್ರಾರಂಭ ಮಾಡಿದ್ದಂಥದ್ದು ಅಂತ ಹೇಳಿದ್ರೆ ಉಷಾ ಪ್ರಭಾಕರ್ ಅವರು. 20 ವರ್ಷಗಳ ಹಿಂದೆ ಬೀದರಲ್ಲಿ ಇದನ್ನು ಪ್ರಾರಂಭ ಮಾಡಿ ಈ ಒಂದು ಶಾಸ್ತ್ರೀಯ ನೃತ್ಯ ಅಕಾಡೆಮಿ ವತಿಯಿಂದ ಪ್ರತಿಭಾವಂತ ನೃತ್ಯಪಟುಗಳಿಗೆ ಬೆಳೆಯಲಿ ಅವರೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ರು. ಈ ವಿಂಶತಿ ಉತ್ಸವದ 20 ವರ್ಷಗಳನ್ನ ಪೂರೈಸಿದ ಈ ನೂಪುರ ನೃತ್ಯ ಅಕಾಡೆಮಿಯ ವಿಂಶತಿ ಉತ್ಸವದ ನೆನಪಿನಲ್ಲಿ ಇವತ್ತು ಬಿಡುಗಡೆಗೊಂಡಂತಹ ನೂಪುರ ನಿನಾದ ಈ ಸ್ಮರಣ ಸಂಚಿಕೆ, ಈ 20 ವರ್ಷಗಳ ಕಾಲ
ಈ ನೃತ್ಯ ಅಕಾಡೆಮಿಯು ನಡೆದು ಬಂದ ದಾರಿಯನ್ನ ದಾಖಲಿಸುವಂತಹ ಈ ಸ್ಮರಣ ಸಂಚಿಕೆಯನ್ನ ಬಿಡುಗಡೆಗೊಳಿಸುವಂತಹ ಒಂದು ಸದವಕಾಶವನ್ನ ನನಗೆ ಇದರ ನಿರ್ದೇಶಕ ದ್ವಯರಾದ ಶ್ರೀ ಪ್ರಭಾಕರ್ ಮತ್ತು ಶ್ರೀಮತಿ ಉಷಾ ಪ್ರಭಾಕರ್ ಇವರು ನನಗೆ ಕೊಟ್ಟಿದ್ದಾರೆ. ಈ ಅವಕಾಶವನ್ನು ನನಗೆ ನೀಡಿದ್ದಕ್ಕಾಗಿ. ಬೀದರ್ ನಗರದ ಗುಂಪ ಹತ್ತಿರದ ಕೈಲಾಶ್ ನಗರದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕುಪರೆ ಅವರ ನೇತೃತ್ವದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎ ಬಗ್ಗೆ ಬೀದರ್ ನಗರದ ವಿವಿಧ ಬಡಾವಣೆಗಳ ಮನೆ ಮನೆಗೆ ಭೇಟಿ ನೀಡಿ ನಾಗರಿಕರಿಗೆ ಸಂಪರ್ಕ ಮಾಡಿ ಕರಪತ್ರಗಳನ್ನು ಹಂಚಿ ಬುದ್ಧಿಜೀವಿಗಳ ಜೊತೆ ಸಭೆ ನಡೆಸಿ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಈ ಕಾಯ್ದೆಯ ಬಗ್ಗೆ ಯಾರೂ ಭಯಪಡಬೇಕಿಲ್ಲ ಎಂದು ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಟ್ಟರು. ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥ್ ಮಲ್ಕುಪುರಿ ಅವರು ಮಾತನಾಡಿ, ದೇಶದ ಏಕತೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಎಎ ಕಾಯ್ದೆ ಜಾರಿಗೆ ತಂದಿದ್ದಾರೆ. ಆದರೆ ಕೆಲವರು ದೇಶದಲ್ಲಿ ಅಶಾಂತಿ ಮೂಡಿಸಲು ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತು ಅಪಪ್ರಚಾರ ಮಾಡುತ್ತಿದ್ದಾರೆ. ಆದರೂ ದೇಶದ ಜನತೆ ಈ ಕಾಯ್ದೆಯ ಬಗ್ಗೆ ಭಯ ಪಡುವ ಅಗತ್ಯವಿಲ್ಲ. ಈ ಕಾಯ್ದೆ ಯಾರದು ನಾಗರಿಕತ್ವ ಕಸಿದುಕೊಳ್ಳುವುದಿಲ್ಲ. ಕೆಲ ಕುತಂತ್ರಿಗಳ ಕಾರಣ ವಿನಾಕಾರಣ ಈ ಕಾಯ್ದೆ ಕುರಿತು ಇಲ್ಲ ಸಲ್ಲದ ಸುಳ್ಳು ವದಂತಿ ಹರಡಿಸಿ ದೇಶದಲ್ಲಿ ಅಶಾಂತಿ ಮೂಡಿಸಲಾಗುತ್ತದೆ. ಇದಕ್ಕಾಗಿ ಬಿಜೆಪಿ ದೇಶದಲ್ಲಿ ಈ ಕಾಯ್ದೆ ಕುರಿತು ಜನಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ ಎಂದರು. ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಜನಜಾಗೃತಿ ಅಭಿಯಾನ ಆಯೋಜಿಸಿದ ಜನಜಾಗೃತಿ ಸಂಪರ್ಕ ಅಭಿಯಾನದಲ್ಲಿ ವಿಭಾಗ ಸಹ ಪ್ರಭಾರಿಗಳಾದ ಈಶ್ವರ್ ಸಿಂಗ್ ಠಾಕೂರ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಸೂರ್ಯಕಾಂತ್ ನಾಗರಪಳ್ಳಿ, ಭೂಷಣ ಫಾಟಕ್, ಬೀದರ್ ನಗರ ಮಂಡಲ ಅಧ್ಯಕ್ಷರಾದ ಹಣ್ಮದ್ ಬುಳ್ಳಾ, ನಗರಸಭೆ ಸದಸ್ಯರಾದ ರಾಜರಾಮ್ ಚಿಟ್ಟ, ನಾಗಶೆಟ್ಟಿ ವಗ್ದಾಳೆ, ಮುಖಂಡರಾದ ಮಹೇಶ್ ಬಾಲ, ಪೀರಪ್ಪ ಎರ್ನಳ್ಳಿ, ಸಂಜು ಸ್ವಾಮಿ, ಸುಭಾಷ್ ಮಡಿವಳ, ಕೈಲಾಶ್ ಕಾಜಿ, ವೀರು ದಿಗ್ವಲ್, ಮಹೇಶ್ವರ ಸ್ವಾಮಿ, ಓಣಿಯ ಹಿರಿಯರಾದ ಮನೋಹರ್ ಕುಲಕರ್ಣಿ, ನಿರಂಜನ್ ಸ್ವಾಮಿ, ನಾಗಯ್ಯ ಸ್ವಾಮಿ, ಚಿಕ್ಕನಾಂಗವ್ವ ಮಲ್ಲಯ್ಯ ಸ್ವಾಮಿ ಹಾಗೂ ಇತರರು ಉಪಸ್ಥಿತರಿದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.